ಗೆಳೆಯರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಉತ್ತರ ಪ್ರದೇಶ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ. ಯೋಗಿ ಆದಿತ್ಯನಾಥ್, ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್, ಮಾಯಾವತಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಸಾಕಷ್ಟು ಜನರ ಭವಿಷ್ಯ ಇದೊಂದು ಚುನಾವಣೆ ಮೇಲೆ ನಿಂತಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಇದೊಂದು ರೀತಿ 2024 ಸಾರ್ವತ್ರಿಕ ಚುನಾವಣೆಗೆ ಸೆಮಿಫೈನಲ್ ಇದ್ದಂತಿದೆ. ಹೀಗಾಗಿನೇ ಪ್ರಮುಖ ಪಕ್ಷಗಳು ಈ ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವು ಸಾಧಿಸಬೇಕು ಅಂತ ಹೊರಟಿರೋದು. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಬಿಜೆಪಿ ಪಕ್ಷ ಈ ಹಿಂದಿನಷ್ಟು ಸ್ಥಾನಗಳನ್ನು ಗಳಿಸದೇ ಇದ್ರೂ ಕೂಡ ಅಧಿಕಾರ ಹಿಡಿಯೋದು ಪಕ್ಕಾ ಆಗ್ತಿದೆ. ಆದರೆ ಎಲ್ಲವೂ ಸಮೀಕ್ಷೆಗಳಂತೆಯೇ ನಡೀಬೇಕು ಅಂತೇನಿಲ್ವಲ್ಲ. ಹಾಗಾಗಿನೇ ಉತ್ತರ ಪ್ರದೇಶ ಚುನಾವಣೆ ದೇಶದ ಗಮನ ಸೆಳೆದಿರೋದು. ಈಗಾಗಲೇ ಅಲ್ಲಿ ಬದಲಾವಣೆ ಪರ್ವ ಶುರುವಾಗಿದ್ದು ಶಾಸಕರು ಆಡಳಿತಾರೂಢ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷ ಸೇರೋದಕ್ಕೆ ಮುಂದಾಗಿದ್ದಾರೆ. ಇದು ಬಿಜೆಪಿಗೆ ಆರಂಭಿಕ ಆಘಾತ ಆಗಿದ್ರೂ ಚುನಾವಣೆ ಗೆಲ್ಲೋ ಹುಮ್ಮಸ್ಸಿನಲ್ಲಿ ಕಮಲ ಪಾಳಯ ಇದೆ. ಹಾಗಾದರೆ ಈ ಬಾರಿ ಅಲ್ಲಿನ ಚುನಾವಣೆ ಯಾವ ವಿಷಯಗಳ ಮೇಲೆ ನಡೆಯುತ್ತೆ? ಅಲ್ಲಿ ಕಮಲ ಅರಳಬಹುದ? ಸೈಕಲ್ ಗುರಿ ತಲುಪಬಲ್ಲದ? ಯಾವ ಯಾವ ಪಕ್ಷಗಳು ಯಾರ ಜೊತೆ ಕೈಜೋಡಿಸಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೋಡಿ ಬರೋಣ, ಬನ್ನಿ. ಉತ್ತರ ಪ್ರದೇಶ ದೇಶದ ಅತಿದೊಡ್ಡ ರಾಜ್ಯ, ದೇಶದ ಆರ್ಥಿಕ ಬೆಳವಣಿಗೆಗೆ ಅತಿ ಹೆಚ್ಚು ಆದಾಯ ನೀಡುತ್ತಿರುವ ರಾಜ್ಯಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವ ಉತ್ತರ ಪ್ರದೇಶದಲ್ಲಿ ಕೃಷಿ ಪ್ರಮುಖ ಆದಾಯದ ಮೂಲ. ಕಬ್ಬು ಬೆಳೆ ಹಾಗೂ ಸಕ್ಕರೆ ಉತ್ಪಾದನೆ ಬಹುದೊಡ್ಡ ಆದಾಯವನ್ನು ತರ್ತಿದ್ದು ಪ್ರವಾಸೋದ್ಯಮವು ಕೂಡ ಆರ್ಥಿಕ ಮೂಲವಾಗಿ ಗುರುತಿಸಿಕೊಂಡಿದೆ. ಇದರ ಜೊತೆಗೆ ಸಾಕಷ್ಟು ಕೈಗಾರಿಕೆಗಳು ಕೂಡ ಇದ್ದು ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಯನ್ನ ಕೊಡ್ತಿವೆ. ಸುಮಾರು $230 ಬಿಲಿಯನ್ನಷ್ಟು ಆದಾಯ ಹೊಂದಿರೋ ಉತ್ತರ ಪ್ರದೇಶದಲ್ಲಿ ಓಡಾಡ್ತಿದ್ರೆ ಇಡೀ ಭಾರತದಲ್ಲಿ ಓಡಾಡಿದಂತೆ ಭಾಸವಾಗುತ್ತೆ. ಸುಮಾರು 24 ಕೋಟಿ ಜನಸಂಖ್ಯೆ ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಯಾದವರು, ಬ್ರಾಹ್ಮಣರು, ರಜಪೂತರು, ಹಿಂದುಳಿದ ವರ್ಗ, ಮುಸ್ಲಿಂ, ಎಸ್ಸಿ ಸಮುದಾಯದ ಜನ ರಾಜಕೀಯವಾಗಿ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. 1950 ರಾಜ್ಯದ ಸ್ಥಾನಮಾನ ಪಡೆಯುವವರೆಗೂ ಉತ್ತರ ಪ್ರದೇಶ ಸಾಕಷ್ಟು ರಾಜವಂಶಗಳ ಆಳ್ವಿಕೆಯನ್ನ ಕಂಡಿದೆ. ಮೌರ್ಯರಿಂದ ಹಿಡಿದು ಬ್ರಿಟಿಷರವರೆಗೂ ಈ ಉತ್ತರ ಪ್ರದೇಶವನ್ನ ಸಾಕಷ್ಟು ಜನ ಆಳಿ ಹೋಗಿದ್ದಾರೆ. ಇಂತಹ ಉತ್ತರ ಪ್ರದೇಶ 1950 ಹೊಸ ರಾಜ್ಯವಾಗಿ ಉದಯವಾಯಿತು. ಸುಮಾರು 93,000 ಚದುರ ಮೈಲಿಯಷ್ಟು ವಿಸ್ತೀರ್ಣ ಹೊಂದಿದ್ದ ರಾಜ್ಯ ಪಶ್ಚಿಮದಲ್ಲಿ ರಾಜಸ್ಥಾನ, ಹರಿಯಾಣ, ಹಿಮಾಚಲ ಪ್ರದೇಶ, ದೆಹಲಿಯನ್ನ ಗಡಿಯಾಗಿ ಹೊಂದಿದೆ. ಈಶಾನ್ಯಕ್ಕೆ ಉತ್ತರಾಖಂಡ್ ಗಡಿ ಇದ್ದು ನೇಪಾಳದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿದೆ. 1951-85 ಉತ್ತರ ಪ್ರದೇಶವನ್ನಾಳಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಎದುರಾಳಿಗಳೇ ಇಲ್ಲದ ಮೈದಾನದಲ್ಲಿ ಸೊಕ್ಕಿನಿಂದ ನುಗ್ಗಿದ್ದ ಕಾಂಗ್ರೆಸ್ಗೆ 1977 ಜನ ಪೆಟ್ಟು ಕೊಟ್ರು. ತುರ್ತು ಪರಿಸ್ಥಿತಿ ಹೇರಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯನ್ನೇ ಮನೆಗೆ ಕಳಿಸಿದ ಮತದಾರರು ಜನತಾ ಪಕ್ಷಕ್ಕೆ ಭರ್ಜರಿ ಬಹುಮತ ಕೊಟ್ಟು ಅಧಿಕಾರ ನೀಡಿದ್ರು. ಆದರೆ ಜನತಾ ಪರಿವಾರದ ನಾಯಕರ ಕಿತ್ತಾಟ ನೋಡಿದ ಜನತೆ 1980-85 ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರು. 1984 ಶುರುವಾದ ರಾಮ ಜನ್ಮಭೂಮಿ ಹೋರಾಟ ಭಾರತೀಯ ಜನತಾ ಪಕ್ಷ ಪ್ರವರ್ಧಮಾನಕ್ಕೆ ಬರಲು ದಾರಿ ಮಾಡಿಕೊಡ್ತು. ಇಲ್ಲಿಂದ ಆರಂಭವಾದ ಕಾಂಗ್ರೆಸ್ ಅವನತಿ ಹಾದಿ ಮುಗಿಲೇ ಇಲ್ಲ. ಸುಮಾರು 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸನಿಹ ಇರಲಿ, ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವಷ್ಟು ಶಕ್ತಿ ಇಲ್ಲದಾಯಿತು. ಪ್ರಾದೇಶಿಕ ಪಕ್ಷಗಳಾದ ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ ಹಾಗೂ ರಾಮನ ಹೆಸರು ಹಿಂದುತ್ವ ಮಂತ್ರ ಪಠಿಸಿದ ಬಿಜೆಪಿಯ ಮುಂದೆ ಮಂಡಿಯೂರಬೇಕಾಯಿತು. ರಾಮ ಜನ್ಮಭೂಮಿ ವಿಚಾರವನ್ನು ಮುಂದಿಟ್ಕೊಂಡು ಚುನಾವಣೆಯನ್ನ ಎದುರಿಸಿದ್ದ ಬಿಜೆಪಿಗೆ 1991-93-96 ಅಲ್ಪಕಾಲ ಅಧಿಕಾರ ಸಿಕ್ತು. ಆ ನಂತರದಲ್ಲಿ ಕಮಲಪಾಳಯಕ್ಕೆ ಸಂಪೂರ್ಣ ಅಧಿಕಾರ ಸಿಕ್ಕಿದ್ದು 2017. ಸುಮಾರು 2 ದಶಕಗಳ ಕಾಲ ರಾಜಕೀಯ ಅಸ್ತಿತ್ವಕ್ಕಾಗಿ ತಡಕಾಡಿದ್ದ ಬಿಜೆಪಿಗೆ ಕಡೆಗೂ ನರೇಂದ್ರ ಮೋದಿ ನಾಯಕತ್ವ ದಡ ಸೇರಿಸಿತ್ತು. ಅಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಹಾಗೂ ಮಾಯಾವತಿಯವರದ್ದೇ ಅಬ್ಬರ. ವೀಕ್ಷಕರೇ ನೆನಪಿಸಿಕೊಳ್ಳಿ, 2010 ಗುಜರಾತ್ನಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣದಲ್ಲಿ ಸಿಲುಕಿದ್ದ ಇಂದಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ರಾಜ್ಯದಿಂದ ಹೊರಗಡೆ ಕಳಿಸಲಾಗಿತ್ತು. ತನಿಖೆಯ ಮೇಲೆ ಪ್ರಭಾವ ಬೀರುತ್ತಾರೆಂಬ ಕಾರಣ ನೀಡಿ ಗುಜರಾತ್ ರಾಜ್ಯದಿಂದ ಗಡಿಪಾರು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಮಿತ್ ಶಾ ಒಬ್ಬ ಪ್ರಬುದ್ಧ ರಾಜಕೀಯ ಚಾಣಕ್ಯನಾಗಿ ಬೆಳಕಿಗೆ ಬಂದರು. ಗುಜರಾತ್ನಿಂದ ಹೊರಬಂದ ಅಮಿತ್ ಶಾಗೆ ಬಿಜೆಪಿ ಉತ್ತರ ಪ್ರದೇಶದ ಉಸ್ತುವಾರಿ ನೀಡಿತು. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಅಮಿತ್ ಶಾ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಕಾರ್ಯಕ್ಕೆ ಕೈ ಹಾಕಿದ್ರು. ತಳಮಟ್ಟದಿಂದ ಕಾರ್ಯಕರ್ತರ ಪಡೆ ಕಟ್ಟಿದ್ರು, ಹಿರಿಯ ನಾಯಕರ ನಡುವೆ ಒಗ್ಗಟ್ಟು ಮೂಡಿಸಿದ್ರು. ಇದರಿಂದ 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಫಸಲು ಬಂತು. 80 ಲೋಕಸಭಾ ಸ್ಥಾನಗಳ ಪೈಕಿ 71 ಸ್ಥಾನವನ್ನ ಗೆದ್ದು ಬೀಗಿತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಅಡಿಪಾಯ ಆಯಿತು.
ಬಳಿಕ 2017ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಪಡೆದುಕೊಂಡ ಬಿಜೆಪಿ 403 ಬಲದ ವಿಧಾನಸಭೆಯಲ್ಲಿ 313 ಸ್ಥಾನಗಳನ್ನು ಗೆದ್ದು ಚಾರಿತ್ರಿಕ ಗೆಲುವಿನೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಚುನಾವಣೆಯಲ್ಲಿ ಓಬಿಸಿ ಬ್ರಾಹ್ಮಣ ಎಸ್ಸಿ ಕಾಂಬಿನೇಷನ್ ಅಸ್ತ್ರ ಪ್ರಯೋಗ ಮಾಡಿದ್ದು ದೊಡ್ಡ ಯಶಸ್ಸಿಗೆ ಕಾರಣವಾಗಿತ್ತು. ಹಿಂದುಳಿದ ವರ್ಗದ ಕೇಶವ್ ಪ್ರಸಾದ್ ಮೌರ್ಯ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದರು. ಪೂರ್ಣ ಬಹುಮತದೊಂದಿಗೆ ಗೆದ್ದಿದ್ದ ಬಿಜೆಪಿ ಅಂದು ಗೋರಖ್ಪುರ ಸಂಸದರಾಗಿದ್ದ ಯೋಗಿ ಆದಿತ್ಯನಾಥ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿತು. ಕೇಶವ್ ಪ್ರಸಾದ್ ಮೌರ್ಯ ದಿನೇಶ್ ಶರ್ಮಾರನ್ನ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿತು. ಗಂಗೆ ಯಮುನೆಯಲ್ಲಿ ಸಾಕಷ್ಟು ನೀರು ಹರಿದಂತೆ 2017ರಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಮೇಲೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದವು. ಹದಗೆಟ್ಟಿದ್ದ ಕಾನೂನು ಸುವ್ಯವಸ್ಥೆ ಸರಿಪಡಿಸೋದು ಕಠಿಣ ಕೆಲಸವಾಗಿತ್ತು. ಅಲ್ಲದೆ ಹಿಂದುತ್ವದ ಅಡಿಪಾಯ ಅಲುಗಾಡದಂತೆ ಕಾಪಾಡಿಕೊಳ್ಳುವ ಹೊಣೆಯೂ ಇತ್ತು. ಈ ಎಲ್ಲದರ ನಡುವೆ 2017ರ ಆಗಸ್ಟ್ನಲ್ಲಿ ಗೋರಖ್ಪುರ ಆಸ್ಪತ್ರೆ ದುರಂತ ಯೋಗಿ ಆಡಳಿತಕ್ಕೆ ಕಪ್ಪು ಚುಕ್ಕೆಯಾಯಿತು. ಆಕ್ಸಿಜನ್ ಕೊರತೆಯಿಂದ ಬಾಬಾ ರಾಘವ್ ದಾಸ್ ಮೆಡಿಕಲ್ ಕಾಲೇಜ್ನ ನೆಹರು ಆಸ್ಪತ್ರೆಯಲ್ಲಿ 63 ಮಕ್ಕಳು ಸೇರಿ 71 ಮಂದಿ ಅಸುನೀಗಿದ್ರು. ಯೋಗಿ ಆಡಳಿತ ಜಾಗತಿಕ ಟೀಕೆಗೆ ಗುರಿಯಾಯಿತು. ದುರಂತದ ಬಳಿಕ ನಡೆದ ಹಲವು ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿಗೂ ಕಾರಣವಾಯಿತು. ಪರಿಸ್ಥಿತಿಯ ಸೂಕ್ಷ್ಮತೆ ಅರಿತ ಯೋಗಿ ಆದಿತ್ಯನಾಥ್ ಹೊಸ ಆಡಳಿತ ಶೈಲಿಗೆ ಕೈ ಹಾಕಿದರು. ಹದಗೆಟ್ಟಿದ್ದ ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ತರಲು ರಾಜಕೀಯ ನಾಯಕರ ನೆರಳಿನಲ್ಲಿದ್ದ ಗೂಂಡಾಗಳ ಬೇಟೆಗೆ ನಿಂತರು. 2017ರಿಂದ ಸರಿಸುಮಾರು 3200 ಎನ್ಕೌಂಟರ್ಗಳು ನಡೆದಿದ್ದು ಸುಮಾರು 80ಕ್ಕೂ ಹೆಚ್ಚು ಗೂಂಡಾಗಳು ಪ್ರಾಣ ಕಳೆಕೊಂಡರು. ಸುಮಾರು 7,500 ರೌಡಿಗಳು ಕಂಬಿ ಹಿಂದೆ ಸೇರಿದ್ದಾರೆ. ಬಳಿಕ ಯೋಗಿ ದೃಷ್ಟಿ ಹರಿದಿದ್ದು ಸರ್ಕಾರಿ ಭೂಮಿ ಕಬಳಿಸಿದ ಭೂಗಳ್ಳರ ಮೇಲೆ. ಸುಮಾರು 1,000ಕ್ಕೂ ಅಧಿಕ ಮಂದಿ ಕಟ್ಟಿದ್ದ ಕಾನೂನುಬಾಹಿರ ಕಟ್ಟಡಗಳನ್ನು ಧ್ವಂಸಗೊಳಿಸಿದ, ಹೆಚ್ಚು ಕಡಿಮೆ 2,000 ಕೋಟಿ ಮೌಲ್ಯದ ಭೂಮಿ ಹಾಗೂ ಇನ್ನಿತರ ಸ್ವತ್ತನ್ನ ಸರ್ಕಾರದ ಸ್ವಾಧೀನಕ್ಕೆ ತಂದರು. ಯೋಗಿ ಸರ್ಕಾರ ಹಾಗೂ ಮೋದಿ ಸರ್ಕಾರದ ದಿಟ್ಟ ನಿರ್ಧಾರದ ಫಲವಾಗಿ 2019ರ ಲೋಕಸಭಾ ಚುನಾವಣೆಯಲ್ಲೂ ಉತ್ತರ ಪ್ರದೇಶ ಜನ ಮತ್ತೆ ಬಿಜೆಪಿ ಕೈ ಹಿಡಿದರು. ಇದೀಗ ಮತ್ತೆ ಉತ್ತರ ಪ್ರದೇಶ ಚುನಾವಣೆ ಬಂದಿದೆ. ರಾಜಕೀಯ ಪಕ್ಷಗಳಿಗೆ ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗಿದೆ. ಮುಂದಿನ ರಾಜಕೀಯಕ್ಕೆ ದಿಕ್ಸೂಚಿ ಎಂದು ಪರಿಗಣಿಸಲಾಗಿರುವ ಈ ವಿಧಾನಸಭೆ ಚುನಾವಣೆ ಬಿಜೆಪಿ ಹಾಗೂ ಮೋದಿ ಪಾಲಿಗೆ ದೊಡ್ಡ ಸವಾಲು. ಇತ್ತೀಚಿನ ರೈತ ಹೋರಾಟಗಳು, ಬೆಲೆ ಏರಿಕೆ, ಕೋವಿಡ್ ಸಾವು ನೋವು, ಕುಸಿದು ಬಿದ್ದ ಆರ್ಥಿಕತೆ, ಉದ್ಯೋಗ ನಷ್ಟದ ಪರಿಣಾಮ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭ್ರಮ ನಿರಸನ ಆಗಿರುವುದಂತೂ ಸುಳ್ಳಲ್ಲ. ಈ ಎಲ್ಲ ಸವಾಲುಗಳನ್ನು ಮೋದಿ ಯೋಗಿ ಮೆಟ್ಟಿ ನಿಲ್ಲಬೇಕಿದೆ. ಈಗಾಗಲೇ ಅಖಾಡಕ್ಕಿಳಿದಿರುವ ಬಿಜೆಪಿ ರಾಮ ಮಂದಿರ ನಿರ್ಮಾಣ ವಿಚಾರ, ತ್ರಿವಳಿ ತಲಾಖ್ ನಿಷೇಧ, ಹೆಣ್ಣು ಮಕ್ಕಳ ಮದುವೆ ವಯೋಮಿತಿ ಏರಿಕೆ ಮಾಡಿದ ವಿಷಯ, ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆ ಪಡೆದ ಕೋವಿಡ್ ನಿರ್ವಹಣೆಯಲ್ಲಿ ತೋರಿದ ಜಾಣ್ಮೆ, ಉತ್ತರ ಪ್ರದೇಶದಲ್ಲಿ ಕೈಗೊಂಡ ಅಭಿವೃದ್ಧಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಮತ ಕೇಳ್ತಿದೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಕಾರ್ಯವೇ ಬಿಜೆಪಿಯ ಪ್ರಮುಖ ಅಸ್ತ್ರವಾಗಿದೆ. ಬಿಜೆಪಿ ಈಗಾಗಲೇ ಜೆಪಿ ನಡ್ಡಾ ನೇತೃತ್ವದಲ್ಲಿ ಅನೌಪಚಾರಿಕ ಪ್ರಚಾರ ಶುರು ಮಾಡಿದೆ. ಇನ್ನು ಅಮಿತ್ ಶಾ ವಾರ್ ರೂಮ್ನಲ್ಲೇ ಕೂತು ಚುನಾವಣಾ ತಂತ್ರಗಾರಿಕೆ ರೂಪಿಸುತ್ತಿದ್ದು, ಎದುರಾಳಿಗಳಿಗೆ ಶಾಕ್ ನೀಡಲು ಜಾತಿ ಸಮೀಕರಣದ ಸೀಕ್ರೆಟ್ ಫಾರ್ಮುಲಾ ರೂಪಿಸುತ್ತಿದ್ದಾರೆ. ಇನ್ನು ಬಿಜೆಪಿಯನ್ನ ಕಟ್ಟಿಹಾಕಲು ಸಮಾಜವಾದಿ ಪಕ್ಷ, ಕಾಂಗ್ರೆಸ್, ಬಹುಜನ ಸಮಾಜವಾದಿ ಪಕ್ಷಗಳು ಫೈಟ್ ಮಾಡ್ತಿವೆ. ಅಖಿಲೇಶ್ ಯಾದವ್ ನೇತೃತ್ವದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಒಂದುಗೂಡಿ ಚುನಾವಣೆ ಎದುರಿಸಲು ಸಜ್ಜಾಗ್ತಿವೆ. ಇತ್ತ ಕಾಂಗ್ರೆಸ್ ಯುವರಾಣಿ ಪ್ರಿಯಾಂಕಾ ಗಾಂಧಿಯನ್ನ ಮೈದಾನಕ್ಕಿಳಿಸಿದೆ. ಉತ್ತರ ಪ್ರದೇಶ ಉಸ್ತುವಾರಿ ಹೊತ್ತಿರುವ ಪ್ರಿಯಾಂಕಾ ಗಾಂಧಿ ಪಕ್ಷಕ್ಕೆ ಜೀವ ತುಂಬಲು ಹರ ಸಾಹಸ ಪಡೆದಿದ್ದಾರೆ. ಆದರೆ ಅವರ ಸಾಹಸಮಯ ಹೋರಾಟಕ್ಕೆ ಸ್ಥಳೀಯ ಮಟ್ಟದಲ್ಲಿ ಸೂಕ್ತ ಬೆಂಬಲ ಸಿಗದಿರುವುದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುಪ್ಪವಾಗಿದೆ. ಆರೋಗ್ಯದ ಕಾರಣದಿಂದ ಸೋನಿಯಾ ಗಾಂಧಿ ಅಷ್ಟೊಂದು ಸಕ್ರಿಯವಾಗಿ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಇನ್ನು ಯುವರಾಜ ರಾಹುಲ್ ಗಾಂಧಿ ಸಹ ಅಮೇಥಿಯಲ್ಲಿ ಸೋತ ಬಳಿಕ ಉತ್ತರ ಪ್ರದೇಶದಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಈ ನಡುವೆ 23 ನಾಯಕರ ಒಂದು ಭಿನ್ನಮತೀಯ ಗುಂಪು ತೆರೆಮರೆಯಲ್ಲೇ ಕೆಲಸ ಮಾಡುತ್ತಿದ್ದು, ಕಾಂಗ್ರೆಸ್ಗೆ ಯಾವ ಒಳಏಟು ಕೊಡುತ್ತೋ ಬಂಡಾಯ ನಾಯಕರ ಮರ್ಮ ಬಲ್ಲವನಿಗೆ ಗೊತ್ತು. ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಮಾಯಾವತಿಯ ಬಹುಜನ ಸಮಾಜವಾದಿ ಪಕ್ಷ ಅದ್ಯಾಕೋ ಈ ಚುನಾವಣೆಯಲ್ಲಿ ಹಿಂದೆ ಬಿದ್ದಂತೆ ಕಾಣ್ತಿದೆ. ಇತ್ತೀಚಿನ ಚುನಾವಣೆಗಳಲ್ಲಿ ತೀರಾ ಹಿನ್ನಡೆ ಕಂಡಿದ್ದ ಮಾಯಾವತಿ ಸೈಲೆಂಟ್ ಆಗಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಹುದೊಡ್ಡ ಸಮುದಾಯದ ಬಲ ಹೊಂದಿರುವ ಬಿಎಸ್ಪಿಯನ್ನ ಯಾರೂ ಕಡೆಗಣಿಸುವಂತಿಲ್ಲ. ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುವ ಶಕ್ತಿ ಇರುವ ಬಿಎಸ್ಪಿ ಪಕ್ಷ ಎದುರಾಳಿಗೆ ಅದ್ಯಾವ ರೀತಿ ಠಕ್ಕರ್ ಕೊಡುತ್ತೋ ಗೊತ್ತಿಲ್ಲ. ಈ ನಡುವೆ ಅಸಾದುದ್ದೀನ್ ಓವೈಸಿಯ AIMIM ಕಣಕ್ಕಿಳಿತಾ ಇರೋದು ಬಿಜೆಪಿ ವಿರೋಧಿಗಳ ಪಾಲಿಗೆ ದೊಡ್ಡ ಹಿನ್ನಡೆಯಾಗಿದೆ. ಓವೈಸಿ ಕಣಕ್ಕಿಳಿದ್ರೆ ಮುಸ್ಲಿಂ ಮತಗಳು ವಿಭಜನೆಯಾಗೋ ಭೀತಿ ವಿರೋಧ ಪಕ್ಷಗಳನ್ನು ಕಾಡ್ತಿದೆ. ಹೀಗಾಗಿ ಓವೈಸಿ ಪಕ್ಷವನ್ನ ಜೊತೆಗೆ ಕರೆದೊಯ್ಯಲು ತೆರೆಮರೆಯ ಕಸರತ್ತು ನಡೀತಾ ಇದೆ. ಡಬಲ್ ಎಂಜಿನ್ ಸರ್ಕಾರದ ಮೂಲಕ ಅಭಿವೃದ್ಧಿಯ ಹೊಳೆ ಹರಿಸೋದಾಗಿ ಪ್ರಧಾನಿ ಮೋದಿ ಹೋದ ಕಡೆಯಲ್ಲೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ.
ಕಾಶಿ ಕಾರಿಡಾರ್ ಯೋಜನೆ, ಕಾಶಿ ಅಭಿವೃದ್ಧಿ ಯೋಜನೆ, ವಿಮಾನ ನಿಲ್ದಾಣ ಅಭಿವೃದ್ಧಿ, ಮೆಟ್ರೋ ಯೋಜನೆಗಳ ಅಭಿವೃದ್ಧಿ, ರೈತರು ಹಾಗೂ ಜನತೆಗೆ ಹಲವು ವಿಭಿನ್ನ ಯೋಜನೆ ನೀಡಿರುವುದಾಗಿ ಹೇಳಿ ಮತ ಕೇಳ್ತಿದ್ದಾರೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ ಮಾಡಲು ಮತ್ತೊಮ್ಮೆ ಅಧಿಕಾರ ಕೊಡಿ ಎಂಬ ಭಾವನಾತ್ಮಕ ಅಂಶವು ಪ್ರಚಾರದಲ್ಲಿ ಅಡಕವಾಗಿದ್ದು ಮತದಾರರ ಮೇಲೆ ಪ್ರಭಾವ ಬೀರಲು ಯತ್ನಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಉತ್ತರ ಪ್ರದೇಶ ಬಿಜೆಪಿಗೆ ಕೇಕ್ ವಾಕ್ ಅಂತೂ ಅಲ್ಲವೇ ಅಲ್ಲ. ಕುಸಿದ ಕಾನೂನು ಸುವ್ಯವಸ್ಥೆ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ದಲಿತರ ಮೇಲಿನ ದೌರ್ಜನ್ಯ, ರೈತರ ಮೇಲಿನ ದಬ್ಬಾಳಿಕೆ, ಇತ್ತೀಚೆಗೆ ಕೇಂದ್ರ ಸಚಿವರೊಬ್ಬರ ಪುತ್ರನಿಂದ ನಡೆದ ಆಕ್ಸಿಡೆಂಟ್, ನಕಲಿ ಎನ್ಕೌಂಟರ್, ಬೆಲೆ ಏರಿಕೆ ವಿಚಾರಗಳು ವಿರೋಧ ಪಕ್ಷದ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರಗಳು. ಈ ಅಸ್ತ್ರ ಪ್ರತ್ಯಸ್ತ್ರಗಳ ಬಾಣ ವಾಗ್ಬಾಣಗಳಿಗೆ ಮತದಾರ ಪ್ರಭು ಕೊಡೋ ಉತ್ತರವೇ ಭವಿಷ್ಯದ ರಾಜಕೀಯಕ್ಕೆ ಅಡಿಪಾಯವಾಗಲಿದೆ. ಈಗಾಗಲೇ ರಾಜಕೀಯ ಪಕ್ಷಗಳು ತಂತ್ರಗಾರಿಕೆ ಅನುಸರಿಸುತ್ತಿದ್ದು ಶಾಸಕರ ಜಿಗಿದಾಟ ಕೂಡ ಪ್ರಾರಂಭ ಆಗಿದೆ. ಇನ್ನು ನಾಮಪತ್ರ ಸಲ್ಲಿಸುವ ಹೊತ್ತಿಗೆ ಯಾವ ಪಕ್ಷಕ್ಕೆ ಹೇಗೆ ಹೊಡೆತ ಬೀಳಲಿದೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದಲ್ಲಿ ಬಿಜೆಪಿ, ಅಪ್ನಾ ದಳ್ ಸೋನೆಲಾಲ್, ನಿಷಾದ್ ಪಾರ್ಟಿ ಹಾಗೂ ಜೆಡಿಯುಗಳು ಒಟ್ಟಾಗಿವೆ. ಅದೇ ರೀತಿ ಸಮಾಜವಾದಿ ಪಾರ್ಟಿ ಮುಂದಾಳತ್ವದಲ್ಲಿ ಅಪ್ನಾ ದಳ್, ಕೈಯೇರವಾಡಿ, ಮಹಾನ್ ದಳ್, ರಾಷ್ಟ್ರೀಯ ಲೋಕದಳ್, ಸುಹೇಲ್ ದೇವ್, ಭಾರತೀಯ ಜನತಾ ಪಾರ್ಟಿ, ಪ್ರಗತಿಶೀಲ ಸಮಾಜವಾದಿ ಪಾರ್ಟಿ, ರಾಷ್ಟ್ರೀಯ ಜನತಾ ದಳ, ಎನ್ಸಿಪಿ ಸೇರಿದಂತೆ ಇನ್ನೂ 10 ಪಕ್ಷಗಳ ಒಕ್ಕೂಟ ರಚನೆಯಾಗಿದೆ. ಈ ಒಕ್ಕೂಟಗಳಲ್ಲದೆ ಕಾಂಗ್ರೆಸ್, ಬಹುಜನ ಸಮಾಜವಾದಿ ಪಕ್ಷ, ಆಮ್ ಆದ್ಮಿ, ತೃಣಮೂಲ ಕಾಂಗ್ರೆಸ್, ಶಿವಸೇನೆ, ಜನಸತ್ತಾದಳ್, ಎಲ್ಜೆಪಿ ಸೇರಿದಂತೆ ಇನ್ನಷ್ಟು ಪಕ್ಷಗಳು ಕೂಡ ಚುನಾವಣೆಯನ್ನ ಎದುರಿಸಲಿದ್ದು ವಿಜಯದ ಮಾಲೆ ಯಾರಿಗೆ ಒಲಿಯಲಿದೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಗೆಳೆಯರೇ, ಇದು ಉತ್ತರ ಪ್ರದೇಶ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.